Hussain. Manya Adhyakshare, Kalada Varsha, July, August, Nalli Surdanta, Bari Malayinda, Nanna Vyaptige, Serdanta, Kasaba Mattu, Kailancha, Obliya, Muru Setuvegalu, Nela Kachutave, Anela Kachutanta Sandarbhadalli, Panchayati, Panchayatigene Samparkavanna Kalkondide. ಅನೇಕ ತೊಂದರೆಗಳು ಸರಕು ಸಾಗಣೆ ಮಾಡುವಂತದ್ದು ಸ್ಥಗಿತವಾಗಿದೆ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಹಾಗೂ ಅಧ್ಯಕ್ಷರೇ ತಮಗೆ ಗೊತ್ತಿರಬಹುದು ನನ್ನ ಜಿಲ್ಲೆ ಮತ್ತು ನನ್ನ ಮತಕ್ಷೇತ್ರ ಎರಡು ಕೂಡ ಹಾಲು ಮತ್ತು ರೇಷ್ಮೆಗೆ ಬಹಳ ಪ್ರಸಿದ್ಧಿಯಾದಂತ ಕ್ಷೇತ್ರ ಮತ್ತು ಪ್ರಸಿದ್ಧಿಯಾದಂತ ಒಂದು ಜಿಲ್ಲೆ ಇಲ್ಲಿ ಸುಮಾರು 8.5 ಲಕ್ಷದಿಂದ 10 ಲಕ್ಷ ಪ್ರತಿ ದಿನ ಹಾಲು ಉತ್ಪತ್ತಿ ಆಗ್ತದೆ ಹಾಗೂ ರೇಷ್ಮೆ ಕೂಡ ಉತ್ಪತ್ತಿ ಆಗ್ತದೆ ಇಲ್ಲಿ ಇಂತ ಸಂದರ್ಭದಲ್ಲಿ ಈ ಎರಡು ಮೂರು ಸೇತುವೆ ಸಂಪರ್ಕ ಕಳ್ಕೊಂಡಾಗ ವ್ಯಾಪಾರಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಈಗಾಗಲೇ ಇದೆ ಪ್ರಸ್ತಾವನೆಯನ್ನ ಒಂದು ಲೋಕೋಪಯೋಗಿ ಇಲಾಖೆಗೆ ಒಂದು ನಮ್ಮ ಸುಗ್ನಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಸೇತುವೆ ಬಹಳ ಪ್ರಮುಖವಾದಂಥ ಸೇತುವೆ ಇದು ಸುಮಾರು 40-30 ಹಳ್ಳಿಗಳಿಗೆ ಸಂಪರ್ಕ ಕೊಡುವಂಥ ಒಂದು ಸೇತುವೆ ಇದು ಇದಕ್ಕೆ ಪ್ರಸ್ತಾವನೆ ಕೊಟ್ಟಾಗ ಇದಕ್ಕೆ ಒಂದು ಟೆಂಪ್ರವರಿ ಒಂದು ತಾತ್ಕಾಲಿಕವಾದಂಥ ಒಂದು ಸೇತುವೆನೇ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಇದರಿಂದ ಇದರಲ್ಲಿ ಸರಕು ಸಾಗಣೆನೂ ಆಗಲ್ಲ ಇದರಲ್ಲಿ ವಾಹನ ಸಂಚಾರನೂ ಆಗಲ್ಲ ಏನೂ ಪ್ರಯೋಜನಕ್ಕೆ ಬರದಿರುವಂಥ ಒಂದು ತಾತ್ಕಾಲಿಕವಾದಂಥ ಒಂದು ಸೇತುವೆಯನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದಾರೆ ಇದಕ್ಕೆ ಅದಕ್ಕೆ ನಾನು ನಿಮ್ಮಲ್ಲಿ ಅಧ್ಯಕ್ಷರೇ ನಾನು ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಪ್ರಸ್ತಾವನೆ ನಾನೇ ಖುದ್ದಾಗಿ ಕೂಡ ಈಗಾಗಲೇ ಸಚಿವರಿಗೂ ಕೂಡ ಕೊಟ್ಟಿದ್ದೀನಿ ಒಂದು ವರ್ಷದಿಂದ ಇದು ಸಂಪರ್ಕ ಕಳ್ಕೊಂಡಂಥ ಸೇತುವೆಗೆ ಆದಷ್ಟು ಬೇಗ ತಾವು ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಶಾಶ್ವತವಾದಂಥ ಒಂದು ಪರಿಹಾರಕ್ಕೆ ತಾವು ಅನುವು ಮಾಡಿಕೊಡ್ಬೇಕಂತ ಹೇಳಿ ಇನ್ನೊಂದು ಹರಿಶ್ಚಂದ್ರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಜಿಲ್ಲಾ ಪಂಚಾಯಿತಿ RDPRಗೆ ಸಂಬಂಧಪಟ್ಟಂಥ ಒಂದು ಸೇತುವೆ ಇದು ಇದಕ್ಕೆ ಇದುವರೆಗೂ ಕೂಡ ಏನೂ ಕ್ರಮವನ್ನು ವಹಿಸ್ಕೊಂಡಿಲ್ಲ ಇದಕ್ಕೆ ಈ ಒಂದು ಸೇತುವೆ ಕೂಡ ಅವತ್ತೇ ಒಂದೇ ದಿವಸಕ್ಕೆ ಮೂರು ಸತ್ವೇನು ಕೂಡ ನೆಲ ಕಷ್ಟವಿದನು ಇದರಲ್ಲೂ ಕೂಡ ಸಂಪರ್ಕ ಒಂದು ಪಂಚಾಯತಿ ಮಾಯನಹಳ್ಳಿ ಪಂಚಾಯತಿಯಿಂದ ಮತ್ತು ಹರಿಶ್ಚಂದ್ರ ಪಂಚಾಯತಿಗೆ ಸಂಪರ್ಕ ಕೊಡುವಂಥ ಒಂದು ಸೇತುವೆ ಇದು ಇದರಲ್ಲೂ ಕೂಡ ಇವತ್ತು ಕೂಡ ಇದು ಏನು ಕ್ರಮವನ್ನು ಇವತ್ತು ಕೂಡ ಪ್ರಸ್ತಾವನೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾವನೆ ಇದೆ ಇದಕ್ಕೂ ಕೂಡ ಇವತ್ತು ಕೂಡ ಒಂದು ಪರಿಹಾರವನ್ನು ಇದಕ್ಕೂ ಕೂಡ ಕೊಡದಿರುವಂಥದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ ಮೇಲಾಗಿ ವೃಷಭಾವತಿ ಮತ್ತು ಅರ್ಕಾವತಿ ಈ ಎರಡು ನದಿನೂ ಕೂಡ ನಮ್ಮ ಪಂಚಾಯತಿ ನನ್ನ ಕಸಬಾ ಮತ್ತು ಕೈಲಾಂಚ ವ್ಯಾಪ್ತಿಯಲ್ಲಿ ಬರುವಂಥ ಎಂಟು ಪಂಚಾಯಿತಿ ಮುಖಾಂತರ ಮಧ್ಯಭಾಗದಲ್ಲಿ ಹೋಗುವಂಥ ಈ ಎರಡು ನದಿಗಳಿವು ಏನು ನಾನು ಸೇತುವೆಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ ಭಾಳ ಪ್ರಮುಖವಾಗಿ ಪಾತ್ರವನ್ನು ವಹಿಸುವಂಥ ಈ ಮೂರು ಸೇತುವೆಗಳು ಇನ್ನೊಂದು ಒಂದು ಸೇತುವೆ ಜೇಲಿದಿರಲ್ಲ ಈಗ ಕಸಬಾ ಮತ್ತು ಕೈಲಾಂಚ ನಮ್ಮ ಈ ಮೂರು ಸೇತುವೆ ಅಲ್ಲದೆ ಇನ್ನೊಂದು ಕೋಟಳ್ಳಿ ಪಂಚಾಯತ್ನಲ್ಲಿ ಸುಮಾರು ಮೂರು ಸೇತುವೆ ಆಗಲಿ ಮತ್ತೆ ಕೋಟಳ್ಳಿ ಹುಲ್ಕೆರೆ ಗುನ್ನೂರು ಮತ್ತು ಕೋಟಳ್ಳಿ ಹತ್ರ ಒಂದು 15 ವರ್ಷದಿಂದ ಒಂದು ಬೇಡಿಕೆ ಅಧ್ಯಕ್ಷರೇ ಆಯ್ತು ಇದು ಮೂರು ಮುಗಿಲಿ ಮಾರೆ ಮೂರು ಆಗ್ಲಿಲ್ಲ ಐದು ಸೇತುವೆ ಇದೆ ಮೂರು ನೆಲ ಕಚ್ಚಿರುವಂತದ್ದು ಅಧ್ಯಕ್ಷ ಯಾವ್ದಾಗಬೇಕು ಈ ಐದರಲ್ಲಿ ಒಂದು ಸುಮಾರು 15 ವರ್ಷದಿಂದ ಒಂದು ಬೇಡಿಕೆ ಇತ್ತಂತ ಒಂದು ಸೇತುವೆ ಇಲ್ಲಿ ಒಂದೇ ಜಾಗದಲ್ಲಿ ಸರಿ ಸುಮಾರು ಅಧ್ಯಕ್ಷರೇ 25 ಜನ ಸತ್ತಿದ್ದಾರೆ ಇಲ್ಲಿ ಇವತ್ತು ಕೂಡ ಅಂಕಿ ಅಂಶ ಅಲ್ಲಿ ಜನಗಳಿಗೆ ಹೇಳ್ತಾ ಇರ್ತಾರೆ ಸುಮಾರು 15-20 ವರ್ಷದಿಂದ ಬೇಡಿಕೆ ಇದ್ರು ಕೂಡ ಇದುವರೆಗೂ ಕೂಡ ಇದಕ್ಕೆ ಚಾಲನೆ ಏನು ಸೇತುವೆ ಕೊಟ್ಟಿಲ್ಲ ಆಯ್ತು ಕಳೆದ ಸಮ್ಮಿಶ್ರ ಸರ್ಕಾರ ಇರುವಾಗ ಮಾನ್ಯ DK ಶಿವಕುಮಾರ್ ಸಾಹೇಬರು ನೀರಾವರಿ ಮಂತ್ರಿಯಾಗಿ ಇದಕ್ಕೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಾಗ ಇದಕ್ಕೆ 5 ಕೋಟಿಗೆ ಇದಕ್ಕೆ ಚಾಲನೆ ಕೊಟ್ಟಾಗ ಈಗ ಅದಕ್ಕೆ ಕುಂಠಿತವಾಗಿ ಕೆಲಸವನ್ನು ಪ್ರಾರಂಭ ಮಾಡಿರ್ತಾರೆ ಆದಷ್ಟು ಬೇಗ ಈ ಸೇತುವೆ ಮಾಡಿದವರು ಅನೇಕ ಅನಾಹುತಗಳು ಕೂಡ ಆಗ್ತವೆ ಅಧ್ಯಕ್ಷರೇ ಅದಕ್ಕೆ ನಾನು RDPR ಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳಿಗೂ ಕೂಡ ಆ ಒಂದು ಬಕ್ಷಿ ಕೆರೆಗೆ ಏನು ನೀರು ನುಗ್ಗಿ ಇವತ್ತು ಏರಿ ಹೊಡೆದೋಗಿದೆ ಕೆರೆ ಹೊಡೆದೋಗಿದೆ ಅದಕ್ಕೂ ಕೂಡ ಇವತ್ತು ಒಂದು ಪರಿಹಾರನೂ ಕೂಡ ಕೊಡಲಿಲ್ಲ ಅಧ್ಯಕ್ಷರೇ ಆ ಕೆರೆಯಿಂದನೇ
ಆ ಕೆರೆಯಿಂದನೇ ನಮ್ಮ ನಗರ ಪ್ರದೇಶಕ್ಕೆ ಹಾನಿಯಾಗಿರುವಂಥದ್ದು. ಆ ಹಾನಿಯಲ್ಲಿ ಅನೇಕ ಜನರು ಮನೆ ಕಳ್ಕೊಂಡಿರುವಂಥದ್ದು, ಅಲ್ಲಿ ರೇಷ್ಮೆ ವ್ಯಾಪಾರಿಗಳು ಎಲ್ಲರೂ ಕೂಡ ನಿಮ್ಗೆ ಕೇಳಿದ್ದಿಲ್ಲ, ನನಗೆ ಅರ್ಥ ಆಗುದಿಲ್ಲ. ನಾನು ಹೇಳ್ತೇನೆ, ಸರ್ಕಾರ ಉತ್ತರ ಕೊಡ್ತದೆ, ಮತ್ತೆ ಮಾತಾಡಿ ಸರ್. ಸರ್ಕಾರ ಉತ್ತರ ಕೊಡ್ತದೆ. ಅದಕ್ಕಾಗಿ ಇಷ್ಟೊತ್ತು ಗಮನ ಸೆಳೆಯೋದು ಪಾಯಿಂಟ್ ಹೇಳ್ಬೇಕಷ್ಟೇ. ಉತ್ತರ ಕೇಳ್ಕೋಬೇಕು, ನೋಡ್ಕೋಬೇಕು. ಇದ್ರಲ್ಲಿ ಏನು ಸರಿ ಇಲ್ಲ ಅಂತಂದರೆ ಮಂತ್ರಿಗಳ ಉತ್ತರ ಹೇಳಿದ ಮೇಲೆ ನೀವು ಪ್ರಶ್ನೆ ಕೇಳಬೇಕು. ಅದು ಬಿಟ್ಬಿಟ್ಟು ಎಲ್ಲ ನೀವೇ ಸಿಕ್ತು ಅಂತ ಇತ್ತಲ್ಲ ನಿಮಗೆ ಆಪ್ಷನ್ನು. ಗವರ್ನರ್ ಸ್ಪೀಚು, ಬಜೆಟ್ ಸ್ಪೀಚು, ಏನು ಬೇಕಾದ್ರೆ ಹೇಳ್ಬೋದಾಯ್ತು. ಇಲ್ಲ ಇಲ್ಲ ಅಧ್ಯಕ್ಷೆ, ಇಕ್ಬಾಲ್ರವರು ಶಾಸಕರು, ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕೆಲವ್ರ ಕ್ಷೇತ್ರದಲ್ಲಿ ಈ ಲೋಕೋಪಯೋಗಿ ಇಲಾಖೆ ಕೆಲವು ಆರ್ ಡಿ ಪಿ ಆರ್ಗೆ ಸಂಬಂಧಪಟ್ಟಂತೆ ಸೇತುವೆಗಳ ಬಗ್ಗೆ ಕೇಳಿದ್ದಾರೆ. ನಾವು ಈಗಾಗಲೇ ಉತ್ತರ ಕೊಟ್ಟಿದ್ದೇವೆ. ಅವರು ಹೇಳಿರೋಂಥದ್ದೆಲ್ಲ ಸತ್ಯ. ನಾನು ಹೋಗಿದ್ದೆ ಮೊನ್ನೆ, ಎಲ್ಲ ನೀರು ಇದ್ದಾಗ ಊರಿಗೆಲ್ಲ ಹೋಗಿದ್ದೆ. ಹಿಂದೆ ಎಲೆಕ್ಷನ್ ಮುಂಚಿತವಾಗಿ ಹೋಗಿದ್ದೆ, ಎಲೆಕ್ಷನ್ ಆದಮೇಲೆ ಹೋಗಿರಲಿಲ್ಲ. ಹಾಗೆ ಇದು ಅರ್ಕಾವತಿ ನದಿ ಪಕ್ಕ ಈ ರಾ ಕೈಲಂಚದಲ್ಲಿ ಎಲ್ಲ ತೊಂದರೆ ಆಗಿದೆ. ನಾನು ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಸಪ್ರೇಟ್ ಮೀಟಿಂಗ್ ತೆಗೆದುಕೊಂಡು ಅವ್ರದ್ದು ಏನು ಬೇಡಿಕೆ ಇದೆ ಅದನ್ನೆಲ್ಲ ಕೂಡ ಆದಷ್ಟು ಜಲ್ದಿ ಪೂರೈಸಿ ಅಂತ. ಏನಲ್ಲಿ ಸಂಪರ್ಕ ಅಂತೂ ಕಡಿಮೆ ಆಗಿದೆ. ಅವರು ನೆಲ ಕಚ್ಚಿದೆ ಅಂತಂದರೆ ಎಲ್ಲ ಭೂಮಿ ಒಳಗಡೆ ಹೋಗ್ಬಿಟ್ಟಿದೆ ಅಂತ ಲೆಕ್ಕ. ಅವ್ರದ್ದು ಅವ್ರ ಭಾಷೆ ಬೇರೆ. ಸೊ ನನಗೆ ಗಾಬರಿ ಆಗೋಯ್ತು. ಎಲ್ಲ ಕಚ್ಚೋಗಿದೆ ಅಂತ ಹೇಳಿದ್ರೆ ಕೆಳಗಡೆ ಕೊಚ್ಕೊ ಬಿದ್ದೋಗಿದೆ ಸಭೆ, ಎಲ್ಲ ಪೂರ್ತಿ ಎಲ್ಲ ನೆಲ ಕಚ್ಚಿದೆ ಅಂದ್ರೆ ಬಿದ್ದೋಗಿದೆ. ಅವ್ರಿಗೆ ಅರ್ಥ, ನಮಗೆ ಮಾತ್ರ ಅರ್ಥ ಆಗುದಿಲ್ಲ, ಅವ್ರಿಗೆ ಅರ್ಥ ಆಗ್ತದೆ. ಅದಕ್ಕೆ ನಾನು ಪಿ ಡಬ್ಲ್ಯೂ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ತಮ್ಮನ್ನ ಕರೆಸಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ನಿಮಗೆ ಒಂದು ಪರಿಹಾರ ಒದಗಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಓಕೆ.